नमस्कार नन हेसरु राजु अंत नंदाचलकर वेदिकेगे नन एल्लरू सपोर्ट माड्तिदारे राममूर्ति अवरागिरबहुदु राजेश अवर आगिरबहुदु एल्ल ड्राइवर्स सपोर्ट माड्तिदारे इवाग नानु हेळोदु अंद्रे ड्राइवर एल्लरू नोंदिदारे इवाग इरोदु कष्टदल्लि डीजल रेट इदे एल्ल इदे इवाग ओंदोंदु तुत्तुगु ड्राइवर अल्लिता इद्दारे एनके अंद्रे यारु केळोरिल्ल ड्राइवर कष्ट केळोरिल्ल ड्राइवर एनोंदु ಪ್ರತಿಯೊಂದಕ್ಕೂ ಡ್ರೈವರ್ ಬೇಕೇ ಬೇಕಾಗುತ್ತೆ ಆಸ್ಪತ್ರೆಯಿಂದ ಮನೆ ಗಂಟ ಎಲ್ಲಿಗೆ ಆಗಲಿ ಡ್ರೈವರ್ ಬೇಕಾದ್ರೆ ಡ್ರೈವರ್ನ ಬರಿ ಡ್ರೈವರ್ ಥರ ನೋಡ್ತಾರೆ ಡ್ರೈವರ್ ಥರ ನೋಡಬೇಡಿ ಅವರು ನಿಮ್ಮ ಥರ ನಮ್ಮ ಥರನೆಲ್ಲ ಮನುಷ್ಯರು ಅವ್ರನ್ನ ಮನುಷ್ಯತ್ವದಲ್ಲಿ ಮನ್ಸು ಕೊಟ್ಟು ನೋಡ್ರಿ ಎಲ್ಲ ಕಷ್ಟಕ್ಕೂ ನಮ್ಮ ನೊಂದ ಚಾಲಕ ವೇದಿಕೆ ಇದ್ದೇ ಇರುತ್ತೆ ನಿಮಗೇನೇ ಇದ್ರೂ ಹೆಲ್ತ್ ಪ್ರಾಬ್ಲಮ್ ಇದ್ದರೆ ಡ್ರೈವರ್ಗೆ ಹೆಲ್ತ್ ಪ್ರಾಬ್ಲಮ್ ಇದ್ದರೆ ಅವ್ರ ಮನೆಯವ್ರಿಗೆ ಹೆಲ್ತ್ ಪ್ರಾಬ್ಲಮ್ ಇದ್ದರೆ ಮಕ್ಕಳಿಗೆ ಏನಾದರೂ ಎಜುಕೇಷನ್ ಪ್ರಾಬ್ಲಮ್ ಇದ್ದರೆ ಯಾವುದೇ ಇದ್ದರೂ ಹೇಳ್ರಿ ಗಾಡಿ ಎಲ್ಲ ಆಕ್ಸಿಡೆಂಟ್ ಆದರೆ ಸಂಘಟನೆಗೆ ನೀವು ಕಾಲ್ ಮಾಡಿ ಹೇಳಿದ ತಕ್ಷಣ ಸಂಘಟನೆ ಬಂದು ತಲುಪುತ್ತೆ ಅಲ್ಲಿಗೆ ನಿಮ್ಗೇನು ಪರಿಹಾರ ಮಾಡಬೇಕು ಮಾಡಿಕೊಡುತ್ತೆ ಯಾವ ಮಟ್ಟದಲ್ಲಾದರೂ ಬಂದು ಸಂಘಟನೆ ಅದು ನಿಮ್ಮ ಜೊತೆಲಿ ಸಪೋರ್ಟ್ ಆಗಿರುತ್ತೆ ನಂದ ಚಾಲಕರ ವೇದಿಕೆ ಅಂತ ಏನಕ್ಕೆ ಮಾಡ್ದೋ ಅಂದರೆ ಡ್ರೈವರ್ಗೆ ಯಾರು ಹೆಲ್ಪ್ ಮಾಡ್ತೀನಿ ಅದು ಮಾಡ್ತೀನಿ ಅಂತ ಹೇಳ್ತಾ ಇದ್ರು ಇವತ್ತಿನ ದಿವಸ ಡ್ರೈವರ್ಗೆ ಯಾರು ಮೇನ್ ಆಗಿಲ್ಲ ಒಂದು ಸರ್ಕಾರ ಆಗಿರ್ಬೋದು ಇಲ್ಲ ಒಂದು ಬೇರೆ ಜನರೇಷನ್ ಆಗಿರ್ಬೋದು ಒಂದು ಡ್ರೈವರ್ಗೆ ಅನ್ನೋದು ಮರ್ಯಾದೆ ಕೊಡ್ತಾ ಇಲ್ಲ ನಂದ ಚಾಲಕರ ವೇದಿಕೆ ಓಪನ್ ಮಾಡಿದ ಮೇಲೆ ಯಾರು ಇಲ್ಲಿ ನಮ್ಮಲ್ಲಿ ಮೆಂಬರ್ಶಿಪ್ ಯಾರು ತಗೊಂಡಿದ್ದಾರೆ ಅವರುಗಳಿಗೆ ಎಲ್ಲ ತರನ ಅನುಕೂಲ ಮಾಡ್ಕೊಡ್ತಾ ಇದೀವಿ ನಂದ ಚಾಲಕರ ವೇದಿಕೆ ಅಂತ ಇವತ್ತು ಕರ್ನಾಟಕದ ಒಂದು ಎಂಟೈರ್ ಕರ್ನಾಟಕದ ಎಲ್ಲ ಚಾಲಕರು ಇವತ್ತು ನೊಂದಿದ್ದಾರೆ ಒಂದು ಕರೋನಾಯಿಂದ ಚಾಲಕರು ನೊಂದಿದ್ದಾರೆ ಕೂಡ ಮಾಲೀಕರು ಕೂಡ ನೊಂದಿದ್ದಾರೆ ಇವತ್ತು ಈ ಪರಿಸ್ಥಿತಿಯಲ್ಲಿ ಎಲ್ಲ ನಮ್ಮ ಸ್ನೇಹಿತರು ನೊಂದ ಚಾಲಕರ ವೇದಿಕೆ ಅಂತ ಒಂದು ಸಂಘಟನೆಯನ್ನು ಮಾಡಿ ಇಡೀ ಕರ್ನಾಟಕದಲ್ಲಿ ಯಾರ್ಯಾರು ಚಾಲಕರು ನೊಂದಿದ್ದಾರೆ ಅವ್ರಿಗೆ ಸಹಾಯ ಮಾಡಬೇಕು ಅಂತ ಒಂದು ಒಳ್ಳೆ ಕೆಲಸವನ್ನು ಅದ್ಭುತ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರೆ ಎಲ್ಲರಿಗೂ ನಮಸ್ಕಾರ ನೊಂದ ಚಾಲಕರ ವೇದಿಕೆಗೆ ತುಂಬು ಹೃದಯದ ಧನ್ಯವಾದಗಳು ನನ್ನ ಹೆಸರು ಪ್ರಿಯಾಂಕಾ ಅಂತ ನಾನು ರೇಡಿಯೋದಲ್ಲಿ ಕಳೆದ 13 ವರ್ಷಗಳಿಂದ ವರ್ಕ್ ಮಾಡ್ತಾ ಇದ್ದೀನಿ ಇಂಡಿಯಾ ಫಸ್ಟ್ ಟ್ರಾನ್ಸ್ಜೆಂಡರ್ ರೇಡಿಯೋ ಜಾಕಿ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ ಮುಖ್ಯವಾಗಿ ನಾನು ಲೈಂಗಿಕ ಅಲ್ಪಸಂಖ್ಯಾತರ ಸಮುದಾಯದ ಪರವಾಗಿ ನಾನು ಕಾರ್ಯನ ನಿರ್ವಹಿಸ್ತಾ ಇದ್ದೀನಿ ಈ ಒಂದು ನೊಂದ ಚಾಲಕರ ವೇದಿಕೆ ಬಗ್ಗೆ ಹೇಳಬೇಕು ಅಂದರೆ ನಿಜಕ್ಕೂ ತುಂಬ ಖುಷಿಯಾಗುತ್ತೆ ಹೆಮ್ಮೆ ಆಗುತ್ತೆ ಯಾಕೆಂದರೆ ಯಾರು ಕೂಡ ಈ ಥರ ಒಂದು ಥಿಂಕ್ ಮಾಡಿರಲಿಲ್ಲ ಈ ಥರ ಚಾಲಕರಿಗೂ ಕೂಡ ಒಂದು ವೇದಿಕೆನ ಪ್ಲಾಟ್ಫಾರ್ಮ್ನ ಕ್ರಿಯೇಟ್ ಮಾಡಿಕೊಟ್ಟಿರೋದು ಅವರ ದೊಡ್ಡ ಗುಣ ಅಂತ ಹೇಳ್ಬೋದು ರಾಜು ಅವ್ರದ್ದು ಸೊ ಈ ಒಂದು ವೇದಿಕೆ ತುಂಬ ಚೆನ್ನಾಗಿ ಕಾರ್ಯನಿರ್ವಹಿಸ್ಕೊಂಡು ಹೋಗಲಿ ಮತ್ತು ಇನ್ನೂ ಹಲವಾರು ನೊಂದ ಜೀವಗಳಿಗೆ ಇವರು ಸಪೋರ್ಟಿವ್ ಆಗಿರಲಿ ಮತ್ತು ಇವರು ಆದರ್ಶವಾಗಿರಲಿ ಮತ್ತು ಈ ಒಂದು ಸಂಘದಿಂದ ಏನೆಲ್ಲ ಕೆಲಸ ಕಾರ್ಯಗಳಾಗುತ್ತೆ ಅದು ತುಂಬ ಚೆನ್ನಾಗಿ ಅದ್ಭುತವಾಗಿ ನಡೀಲಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಸೊ ಇವಾಗ ನಾವು ನೋಡ್ಬೋದು ಎಷ್ಟೋ ಜನ ಚಾಲಕರು ಇರ್ತಾರೆ ಅವ್ರಗಳಿಗೆ ಅವ್ರ ಜೀವನದ ಬಗ್ಗೆ ಹೇಳ್ಕೊಳ್ಳೋದಕ್ಕಾಗಿರ್ಬೋದು ಅವ್ರ ಕಷ್ಟಗಳನ್ನ ಹೇಳ್ಕೊಳ್ಳೋಕ್ಕಾಗಿರ್ಬೋದು ಯಾವುದೇ ಕೂಡ ವೇದಿಕೆ ಇರಲಿಲ್ಲ ಸೊ ಈ ಒಂದು ನೊಂದ ಚಾಲಕರ ವೇದಿಕೆ ಕ್ರಿಯೇಟ್ ಮಾಡಿಕೊಟ್ಟಿದೆ ಸೊ ಅದಕ್ಕೆ ಆಲ್ ದ ಬೆಸ್ಟ್ ಮತ್ತು ಕಂಗ್ರಾಚ್ಯುಲೇಷನ್ ಹೇಳ್ತಾ ಈ ಒಂದು ವೇದಿಕೆ ಇನ್ನೂ ಚೆನ್ನಾಗಿ ಮುಂದೆ ಹೋಗಲಿ ಇನ್ನೂ ಹಲವಾರು ನೊಂದ ಜೀವಗಳಿಗೆ ಅದು ಒಂದು ಆಸರೆ ಆಗಿರಲಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಇತ್ನಾ ಸಮ್ಮಾನ ದಿಯೆ ಥ್ಯಾಂಕ್ ಯು ಥ್ಯಾಂಕ್ಸ್ ಅ ಲಾಟ್ ಯೇ ಲೋಕ್ ಮೇನ್ ಮೇರಾ ಮೇನ್ ಕಾಮ್ ಹೈ ಸೋಶಲ್ ವರ್ಕ್ ಕರ್ತೆ ಮೈ ಸಾಫ್ಟ್ವೇರ್ ಇಂಜಿನಿಯರ್ ಹೂ ಕಂಪ್ನಿ ಮೇ ಕಾಮ್ ಕರ್ತಿ ಹೂ ಔರ್ ಸಾಥ್ ಮೇ ಮಾಡಲ್ ಭೀ ಹೂ ತೋ ಯಹಾಂ ಪೇ ಜೊ ಮೈ ದೇಖ ರಹಿ ಹೂ ಯೇ ಲೋಕ್ ಜೊ ಸೋಶಲ್ ಸೊಸೈಟಿ ಕೆ ಲಿಯೆ ಕರ್ ರಹೆ ಹೈನ್ ಅಪ್ನೇ ಕಮ್ಯುನಿಟಿ ಕೆ ಲಿಯೆ ಕರ್ ರಹೆ ಹೈನ್ ಯೇ ಸೀರಿಯಸ್ಲಿ ಬಹುತ್ ಟಚಿಂಗ್ ಹೈ ಔರ್ ಮೇರಾ ದಿಲ್ ಸೇ ಆಪ್ ಲೋಗೋ ಕೋ ಶುಭ ಕಾಮನಾ ಹೈ ಕಿ ಆಪ್ ಲೋಗ್ ಬಹುತ್ ಅಚ್ಛಾ ಕರೇ ಔರ್ ಮೇರೆ ಸೇ ಜಿತ್ನಾ ಹೋ ಸಕೇಗಾ ಆಪ್ ಲೋಗ್ ಕಾ ಹಮ್ ಜರೂರ್ ಸೇ ಹೆಲ್ಪ್ ಕರೇಂಗೆ ಒಂದು ಶುಭ ಮುಂಜಾನೆ ಒಂದು ಒಳ್ಳೆ ಗಳಿಗೆನಲ್ಲಿ ನೊಂದ ಚಾಲಕರಿಗೆ ಕರ್ನಾಟಕ ರಾಜ್ಯಾದ್ಯಂತ ಸಹಾಯ ಮಾಡಬೇಕಂತ ರಾಜು ರಾಜೇಶ್ ಅವ್ರ ಸ್ನೇಹಿತರೆಲ್ಲರೂ ಸೇರಿಕೊಂಡು ಇವತ್ತೊಂದು ಕೇಂದ್ರ ಕಚೇರಿ ಮಾಡಿದ್ದಾರೆ ಇದರಿಂದ ಯಾರಿಗೂ ನೊಂದಣೆ ಆಗಬಾರ್ದು ಮೊದಲಾಗಿ ಯಾರಿಗೂ ಚಾಲಕರಿಗಾಗಲಿ ಯಾರಿಗೇ ಆಗಲಿ ಆಗಬಾರ್ದು ಆದರೆ ಆದಂಥ ಕಾಲದಲ್ಲಿ ತಕ್ಷಣ ಸ್ಪಂದಿಸಲಿಕ್ಕೆ ಇವರೊಂದು ಕೇಂದ್ರ ಕಚೇರಿ ಮಾಡಿದ್ದಾರೆ ಇವ್ರ ಮುಖಾಂತರ ಯಾರಾದರೂ ನೊಂದರೆ ಅವ್ರಿಗೆ ತಕ್ಷಣ ಏನೇನು ಅನುಕೂಲ ಬೇಕಾಗ್ತದೆ ಹೇಳೋಕ್ಕಾಗಲ್ಲ ಆಟೋ ಚಾಲಕರು ಮತ್ತು ಯಾರ್ಯಾರು ಡ್ರೈವರ್ಗಳು ನೊಂದಿದ್ದಾರೆ ಅನ್ನೋರಿಗೆ ಸಹಾಯ ಮಾಡೋದು ಒಂದು ವಿಶಿಷ್ಟವಾದ
ಒಂದು ಸಾಧನೆ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಎಲ್ಲ ಕಡೆನೂ ಸಮೃದ್ಧಿಯಾಗಿರೋರೇ ಸಹಾಯ ಮಾಡೋದಕ್ಕೆ ಹೋಗಿರೋ, ಇಲ್ಲಿ ನೊಂದಿರೋರು ಸಹಾಯ ಮಾಡ್ತಾರೆ ಅಂತಂದರೆ ಅದೊಂಥರ ಅವ್ರ ಗುಣನ ನಾವು ಮೆಚ್ಕೋಬೇಕಾಗ್ತದೆ. ನೀವೇನೊಂದು ಸಂಘ ಓಪನ್ ಮಾಡಿದ್ದೀರಿ, ಈ ಗುಣ ಇದು ನಿಮ್ಮ ಇಲ್ಲ ಇರೋ ಎಲ್ಲ ಸದಸ್ಯರುಗಳಲ್ಲೂ. ಯಾಕೆ ಅಂತಂದರೆ ಯಾವ್ಯಾವ ಸದಸ್ಯರು ಅಕ್ಕಪಕ್ಕದಲ್ಲಿ ಅವ್ರಿಗೆ ನೊಂದಿರ್ತಾರೋ ಅವ್ರಿಗೆ ಪ್ರಾಮಾಣಿಕವಾದ ಸಹಾಯ ಹಸ್ತ ಚಾಚಿದಾಗಲೇ ನಿಮ್ಮ ಸಂಘಕ್ಕೆ ಒಂಥರ ಒಳ್ಳೆಯ ಹೆಸರು ಬರ್ತದೆ. ನೋಡಿ, ಹೆಸರಲ್ಲಿ ಇದೆ ನೊಂದ ಚಾಲಕರ ವೇದಿಕೆ ಅಂತ. ಈಗ ಸುಮಾರು 1.5-2 ವರ್ಷದಿಂದ ಜನರಿಗೆ ಬಹಳ ತೊಂದರೆ ಆಗಿದೆ. ಈ ಕೋವಿಡ್ ಬಂದ ಮೇಲಂತೂ ವಿಶೇಷವಾಗಿ ನಮ್ಮ ಚಾಲಕರಿಗೆ ದುಡಿಮೆ ಇಲ್ಲ. ಇಲ್ಲೇ ಹತ್ತಿರ ನಮ್ಮ ಸಾರಕ್ಕಿಯಲ್ಲಿ ನಾನು ರೇಷನ್ ಕಿಟ್ ಕೊಡುವಾಗ ಒಬ್ಬರು ಪಾಪ ಚಾಲಕರು ಆಟೋಲಿ ಟೊಮೆಟೊ ಹಾಕ್ಕೊಂಡು ಮಾರ್ತಾಯಿದ್ರು, ಅಮ್ಮ ಏನು ಮಾಡೋದು ದುಡಿಮೆ ಇಲ್ಲ ಅಂತ. ಅದು ಲಾಕ್ ಸರ್ಕಾರ ಅಂತೂ ರಾತ್ರೋರಾತ್ರಿ ಲಾಕ್ಡೌನ್ ಮಾಡಿಬಿಟ್ರು ಕಳೆದ ವರ್ಷ ಮತ್ತು ಈ ವರ್ಷ. ಆದರೆ ಅವ್ರಿಗೆ ಜೀವನ ಹೇಗೆ ಅವರು ಇನ್ಫ್ಯಾಕ್ಟ್ ನಡೆಸಬೇಕು, ಬಾಡಿಗೆ ಕಟ್ಟಬೇಕು, ಮಕ್ಕಳು ಸ್ಕೂಲ್ ಫೀಸ್ ಇರುತ್ತೆ, ಅದೆಲ್ಲ ಎಲ್ಲೊಂದು ಕಡೆ ಆಲೋಚನೆ ಮಾಡಲಿಲ್ಲ ಅಂತ ನನಗೆ ಅನಿಸುತ್ತೆ. ನೊಂದ ಚಾಲಕರ ವೇದಿಕೆಯನ್ನು ನಾವು ಇಲ್ಲಿ ಬಂದು ಪೂಜೆಯಲ್ಲಿ ಪಾಲ್ಗೊಂಡಿದ್ದೀವಿ. ಈ ವೇದಿಕೆ ಅಧ್ಯಕ್ಷರಾದಂಥ ರಾಜೇಶ್ ಅವರು, ಜಾನಿಯವರು, ಗುರು ಮತ್ತು ನಮ್ಮೆಲ್ಲ ಸಂಗಡಿಗರು ಸೇರಿ ಇವತ್ತು ಚಾಲಕರಿಗೆ ಅನುಕೂಲ ಆಗಬೇಕು. ಚಾಲಕರು ಭಾಳ ತೊಂದರೆಯಲ್ಲಿದ್ದಾರೆ, ಅವರ ಮಕ್ಕಳು ಸಂಕಷ್ಟದಲ್ಲಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಚಾಲಕರಿಗೆ 1 ವರ್ಷ ಉದ್ಯೋಗ ಇಲ್ಲದೆ ಭಾಳಷ್ಟು ನೋವನ್ನು ಅನುಭವಿಸಿದರು. ಅವರೆಲ್ಲರ ಪರವಾಗಿ ನಮ್ಮ ವಾರ್ಡ್ನಲ್ಲೇ ಇವತ್ತು ಆಗ್ತಾ ಇರೋದು ಭಾಳ ಸಂತೋಷ. ನಮ್ಮ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಕರೇಸಂದ್ರ ವಾರ್ಡ್ನಲ್ಲಿ ನೊಂದ ಚಾಲಕರ ವೇದಿಕೆಯ ಒಂದು ಉದ್ಘಾಟನೆ ಮಾಡಿದ್ದೀವಿ. ಭಾಳ ಸಂತೋಷದಿಂದ ನಾನು ಮತ್ತು ಬಸವರಾಜ್ ಅವರು ಉದ್ಘಾಟನೆಯನ್ನು ಮಾಡಿದ್ದೀವಿ. ನನಗೆ ಆಹ್ವಾನ ಪತ್ರಿಕೆ ಕೊಟ್ಟಾಗ ನಾನೊಂದು ಮಾತು ಹೇಳಿದೆ, ನಿಜವಾಗಲೂ ನೀವು ಸಮಾಜಕ್ಕೆ ಒಂದು ಧ್ವನಿ ಆಗಬೇಕು ಅಂತ. ಅದೇ ರೀತಿ ಯಾಕಂದರೆ ನಮ್ಮ ಆಟೋ ಚಾಲಕರಂದರೆ ನಮ್ಮ ನೀವೆಲ್ಲ ಒಂಥರ ರಾಯಭಾರಿಗಳಿದ್ದಂಗೆ, ಯಾರೇ ಹೊರಗಿನವ್ರು ಬಂದರೂ ಕೂಡ ಅವರಿಗೆ ಎಲ್ಲ ಕಡೆಗೆ ಮನೆಗೆ ತಲುಪಿಸುವಂಥದ್ದು, ರಾಜ್ಯದ ಬಗ್ಗೆ ಬೆಂಗಳೂರು ಬಗ್ಗೆ ತಿಳಿಸುವಂಥದ್ದು, ಅದರಿಂದ ನಿಮ್ಮ ರಾಯಭಾರಿಗಳಂತ ಹೇಳಿದ್ರೆ ಅದು ತಪ್ಪಾಗಲಾರ್ದು. ಕರ್ನಾಟಕ ಆನ್ಲೈನ್ ಡೆಲಿವರಿ ವರ್ಕರ್ಸ್ ಯೂನಿಯನ್ನ ರಾಜ್ಯಾಧ್ಯಕ್ಷರು, ಇವತ್ತು ಏನು ನಮ್ಮ ರಾಜೇಶ್ವರಾಗ್ಬೋದು, ರಾಜು ಅವರಾಗಲಿ, ಇವರ ನೇತೃತ್ವದಲ್ಲಿ ನೊಂದ ಚಾಲಕರ ವೇದಿಕೆಯ ಮುಖ್ಯ ಕಚೇರಿಯನ್ನು ಉದ್ಘಾಟನಾ ಸಮಾರಂಭವನ್ನು ಇಟ್ಕೊಂಡಿದ್ದಾರೆ. ಸೊ ನಮ್ಮನ್ನೆಲ್ಲ ಆಹ್ವಾನಿಸಿದ್ದಕ್ಕೆ ಮೊದಲನೇದಾಗಿ ಅವರಿಗೂ ಮತ್ತು ಅವರ ಚಾಲಕರಿಗೆ ನಮ್ಮ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೀವಿ. ಸೊ ಮುಖ್ಯವಾಗಿ ನಾವು ಹೇಳೋದಾದರೆ ಇವತ್ತು ಕರ್ನಾಟಕ ಅಲ್ಲ ಇಡೀ ದೇಶದಲ್ಲೇ ಚಾಲಕರಿಲ್ಲದೆ ಏನೂ ನಡೆಯಲ್ಲ. ನಿಜ ಹೇಳಬೇಕು ಅಂದರೆ ಪ್ರಧಾನಮಂತ್ರಿ ಪಕ್ಕದಲ್ಲಿ ಕೂರುವಂಥ ಮೊಟ್ಟ ಮೊದಲ ಏಕೈಕ ವ್ಯಕ್ತಿ ಅಂದರೆ ಅದು ಚಾಲಕನೇ. ಚಾಲಕ ಇಲ್ದಿರ ಈ ದೇಶದಲ್ಲಿ ಏನೂ ನಡೆಯಲ್ಲ ಅನ್ನೋದು ಎಲ್ರಿಗೂ ಗೊತ್ತಿದೆ. ಸೊ ಇವತ್ತು ಶುಕ್ರವಾರ ಒಳ್ಳೆ ಶುಭ ದಿನ ಅಂತಲೇ ಹೇಳ್ತಾರೆ. ಸೊ ಅಂಥದ್ರಲ್ಲಿ ನಮ್ಮ ನೊಂದ ಚಾಲಕರ ವೇದಿಕೆ ಅಂತ ಒಂದು ಸಂಘಟನೆಯನ್ನು ಕಟ್ಟಿದ್ದಾರೆ. ಇನ್ನೊಂದು ಹೇಳಬೇಕಂತಂದರೆ ಪ್ರಜಾಪ್ರಭುತ್ವ ಅನ್ನೋದು ಎಲ್ಲರಿಗೂ ಗೊತ್ತು, ಆದರೆ ಅದೇನು ಹೇಳ್ತಾರೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಅಂತಾರೆ. ಆದರೆ ಇವಾಗ ಇರೋದೇನಪ್ಪ ಅಂತಂದರೆ ತದ್ವಿರುದ್ಧ. ಸೊ ಇವತ್ತು ನಾನು ಹೇಳ್ತಾ ಇದ್ದೀನಿ, ನೊಂದ ಚಾಲಕರ ವೇದಿಕೆ ಯಾವತ್ತೂ ಕೂಡ ಚಾಲಕರಿಂದ ಚಾಲಕರಿಗಾಗಿ. ಈ ಒಂದು ನೊಂದ ಚಾಲಕರ ಸಂಘದ ಅಧ್ಯಕ್ಷರಾದಂಥ ಆತ್ಮೀಯ ಸ್ನೇಹಿತರಾದಂಥ ರಾಜೇಶ್ ಅವರು ಮತ್ತು ಗೌರವ ಅಧ್ಯಕ್ಷರಾದಂಥ ರಾಜ್ಯಾಧ್ಯಕ್ಷರಾದಂಥ ರಾಜು ಅವರು ಎಲ್ಲ ಅವರ ತಂಡಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಈ ಒಂದು ನೊಂದ ಚಾಲಕರ ಸಂಘದ ನೊಂದಾಯಿತ ಎಲ್ಲ ಚಾಲಕರಿಗೆ ನಾನು ಶುಭಾಶಯನ ಕೋರ್ತೇನೆ. ಇವತ್ತು ನಮ್ಮ ಈ ಭಾಗದ ಅದರಲ್ಲೂ ವಿಶೇಷವಾಗಿ ಬನಶಂಕರಿ, ಕರಿಸಂದ್ರ, ಕುಮಾರಸ್ವಾಮಿ ಲೇಔಟು, ಯಡಿಯೂರು, ಪದ್ಮನಾಭನಗರ ಕ್ಷೇತ್ರ ವ್ಯಾಪ್ತಿಯ 5,000 ಚಾಲಕರ ನೋಂದಾವಣೆ ಆಗಬೇಕು. 5,000 ಚಾಲಕರ ನೋಂದಾವಣೆ ಚಾಲಕರಿಗೆ ನೊಂದ ಚಾಲಕರ ಸಂಘದ ವೇದಿಕೆಯಿಂದ 10 ವರ್ಷ ಪ್ರಧಾನಮಂತ್ರಿ ಸುರಕ್ಷಾ ಯೋಜನೆಯ ಅಡಿಯಲ್ಲಿ 2 ಲಕ್ಷ ರೂಪಾಯಿ ಬಾಂಡನ್ನು ಮಾಡಿಸ್ಕೊಡೋದಕ್ಕೆ ಈಗಾಗಲೇ ನಾನು ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದೀನಿ.